ಇಲ್ಲ, ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ನಾನೊಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ. ನಾನು ಅನಿಲ್ ಕುಂಬ್ಳೆ ಅವರು ತುಂಬ ಜೂನಿಯರ್ ಕ್ರಿಕೆಟ್ ಆಡ್ತಾ ಇದ್ವಿ, ಅಂಡರ್ 15 ಆ ಸಮಯದಲ್ಲಿ ಸ್ಕೂಲಲ್ಲಿ ಆಡ್ತಾ ಇದ್ವಿ. ಆದರೆ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಯುವಕರು, ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬ್ಳೆಯವರಿಂದ ಕಲ್ತ್ಕೋಬೇಕು. ಯಾಕೆಂತಂದರೆ ಅವ್ರ ತಂದೆಯವರು ಒಂದು ವಿಸ್ಪಾ ಸ್ಕೂಟರ್ ಅವ್ರನ್ನ ಡ್ರಾಪ್ ಮಾಡೋರನ್ನ ನೋಡಿದ್ದೀನಿ ಪ್ರಾಕ್ಟೀಸಲ್ಲಿ, ಮತ್ತು ಅವರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬೇರೆ ಏನೂ ಇಲ್ಲ, ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್. ಆ್ಯಂಡ್ ಶಾಲಾ ದಿನಗಳಲ್ಲೇ ಅವರ ಆಟ ನೋಡಿ ಆಗಲೇ ರಣಜಿ ಟ್ರೋಫಿ ಆಡೋಕೆ ಶುರು ಮಾಡಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ RVCನಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಭಾರತಕ್ಕೆ ಆಡೋರು, ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಕೊಡೋರು. ಅದಾದ ನಂತರ ನಮಗೆಲ್ಲ ಗೊತ್ತಿದೆ, ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ವೆಸ್ಟ್ ಇಂಡೀಸಲ್ಲಿ ನಾನು ನಮ್ಮ ತಂದೆ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ, ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು. ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಇಂಡಿಯಾವನ್ನು, ಭಾರತವನ್ನು ಗೆಲ್ಲಿಸಿದ್ರು.